ಬಾಂಧವ್ಯವಲ್ಲ, ಪ್ರೀತಿ. ಒಬ್ಬ ಮಹಾತ್ಮರು ಹಿಮಾಲಯದಲ್ಲಿ ವಾಸಿಸುತ್ತಿದ್ದರು. ಅವರು ಯಾವಾಗಲೂ ಭಗವಂತನನ್ನು ಧ್ಯಾನಿಸುತ್ತಿದ್ದರು ಮತ್ತು ಬಂದವರಿಗೆ ಉಪದೇಶವನ್ನು ನೀಡುತ್ತಿದ್ದರು. ಒಂದು ದಿನ ವಿದ್ಯಾವಂತರ ಗುಂಪೊಂದು ಅವರ ಬಳಿಗೆ ಬಂದು ಹೇಳಿದರು, ಮಹಾರಾಜ್, ನಾವು ಪ್ರಪಂಚವನ್ನು ತೊರೆಯಲು ಬಯಸುವುದಿಲ್ಲ, ನಾವು ಅದರಲ್ಲಿಯೇ ಉಳಿದು ಆಧ್ಯಾತ್ಮಿಕ ಪ್ರಗತಿಯನ್ನು ಹೊಂದಲು ಬಯಸುತ್ತೇವೆ. ದಯವಿಟ್ಟು ಏನಾದರೂ ಪರಿಹಾರವನ್ನು ಸೂಚಿಸಿ. ಸ್ವಾಮೀಜಿ ಅವರಿಗೆ ಹೇಳಿದರು, ಇಲ್ಲ, ಜಗತ್ತಿನಲ್ಲಿ ವಾಸಿಸುವುದರಿಂದ ಆಧ್ಯಾತ್ಮಿಕ ಪ್ರಗತಿಯನ್ನು ಸಾಧಿಸಲಾಗುವುದಿಲ್ಲ. ಜನರು ಪ್ರಪಂಚದ ಭ್ರಮೆಯಲ್ಲಿ ಸಿಕ್ಕಿಹಾಕಿಕೊಳ್ಳುತ್ತಾರೆ ಮತ್ತು ಅವರ ಆತ್ಮವು ಮುಸುಕಾಗುತ್ತದೆ. ಹಾಗಾದರೆ ಆತ್ಮವನ್ನು ಹೇಗೆ ಬೆಳೆಸಬಹುದು? ನಂತರ ಅಲ್ಲಿ ಇಲ್ಲಿ ನಡೆಯುತ್ತಲೇ ಇತ್ತು. ಸ್ವಾಮೀಜಿ ಚಿಕ್ಕ ವಯಸ್ಸಿನಲ್ಲೇ ಮನೆ ತೊರೆದು ಸನ್ಯಾಸ ಸ್ವೀಕರಿಸಿರುವುದು ಬೆಳಕಿಗೆ ಬಂದಿದೆ. ದೇಶದ ಹಲವು ಯಾತ್ರಾ ಸ್ಥಳಗಳಿಗೆ ಭೇಟಿ ನೀಡಿ ಹಲವು ವರ್ಷಗಳಿಂದ ಅಲ್ಲಿದ್ದರು. ಈ ಸಂಭಾಷಣೆಯ ನಂತರ ಸ್ವಾಮೀಜಿ ಕೇಳಿದರು, ನೀವು ಎಷ್ಟು ಸಮಯದಿಂದ ಇಲ್ಲಿದ್ದೀರಿ? ಆ ಗುಂಪಿನ ಸದಸ್ಯರೊಬ್ಬರು ಮೂರ್ನಾಲ್ಕು ದಿನ ಇರುವುದಾಗಿ ಹೇಳಿದಾಗ ಸ್ವಾಮೀಜಿ ಹೇಳಿದರು, ಗೋಮುಖಕ್ಕೆ ಹೋಗ್ತೀಯಾ? ನೀನು ಹೋದರೆ ದಾರಿಯಲ್ಲಿ ನನ್ನ ಶಿಷ್ಯನೊಬ್ಬನಿದ್ದಾನೆ, ಅವರನ್ನು ಭೇಟಿ ಮಾಡಬೇಕು. ಅವರು ಬಹಳ ಕಲಿತವರು ಮತ್ತು ಬಹಳ ಬುದ್ಧಿವಂತರು. ಅವರು ಇನ್ನೂ ಹೆಚ್ಚು ವಯಸ್ಸಾಗಿಲ್ಲ, ಆದರೆ ಅವರು ವೇದಗಳು, ಪುರಾಣಗಳು, ಉಪನಿಷತ್ತುಗಳು ಮತ್ತು ಮಹಾಭಾರತ ಎಲ್ಲವನ್ನೂ ಓದಿದ್ದಾರೆ. ನಾನು ಅವನಿಗೆ ತುಂಬಾ ಬೆಂಬಲವಾಗಿದ್ದೆ, ಆದರೆ ಅವನು ಒಂದು ದಿನ ಇಲ್ಲಿಂದ ಹೊರಟು ಈಗ ಸಂಪೂರ್ಣವಾಗಿ ನಿರ್ಜನ ಸ್ಥಳದಲ್ಲಿ ಒಬ್ಬಂಟಿಯಾಗಿ ವಾಸಿಸುತ್ತಾನೆ ಎಂದು ಅವನ ಮನಸ್ಸಿಗೆ ಏನಾಯಿತು ಎಂದು ನನಗೆ ತಿಳಿದಿಲ್ಲ. ನನ್ನ ದೇಹದಲ್ಲಿ ಶಕ್ತಿ ಇರುವವರೆಗೂ ನಾನು ಅವನಿಗೆ ಆಹಾರ ಮತ್ತು ಪಾನೀಯಗಳನ್ನು ವಿತರಿಸುತ್ತಿದ್ದೆ. ಅವನ ಕೆಲಸ ಹೇಗೆ ಆಗುತ್ತಿತ್ತೋ ದೇವರೇ ಬಲ್ಲ. ಹೀಗೆ ಹೇಳುತ್ತಿರುವಾಗ ಸ್ವಾಮೀಜಿ ಕಂಗಾಲಾದರು. ಅವರ ಕಣ್ಣುಗಳಿಂದ ನೀರು ಹರಿಯತೊಡಗಿತು, ಗಂಟಲು ಕಟ್ಟಿತು. ಇದನ್ನು ನೋಡಿದ ಗುಂಪಿನಲ್ಲೊಬ್ಬನು ಹೇಳಿದನು, ಮಹಾರಾಜ್, ನೀವು ಈಗಷ್ಟೇ ನಮಗೆ ಉಪದೇಶ ಮಾಡುತ್ತಿದ್ದೀರಿ, ಬಾಂಧವ್ಯವನ್ನು ಬಿಡದೆ ಮನುಷ್ಯನು ಪ್ರಗತಿ ಹೊಂದಲು ಸಾಧ್ಯವಿಲ್ಲ, ಆದರೆ ನೀವೇ ಬಾಂಧವ್ಯದಿಂದ ಬಳಲುತ್ತಿದ್ದೀರಿ. ಸ್ವಾಮೀಜಿ ತಲೆ ಎತ್ತಿ ಹೇಳಿದರು, ಹೇ, ನನ್ನ ಈ ಕಣ್ಣೀರು ಬಾಂಧವ್ಯದಿಂದಲ್ಲ, ಅವು ಪ್ರೀತಿಯವು. ನೋಡು, ಬಾಂಧವ್ಯಕ್ಕೂ ಪ್ರೀತಿಗೂ ಬಹಳ ವ್ಯತ್ಯಾಸವಿದೆ. ಬಾಂಧವ್ಯ ಬಲೆಗಳು ಪ್ರೀತಿ ಉಳಿಸುತ್ತದೆ, ಆದರೆ ಈ ವ್ಯತ್ಯಾಸವನ್ನು ನೀವು ಅರ್ಥ ಮಾಡಿಕೊಳ್ಳುವುದಿಲ್ಲ. ನಿಜವಾಗಿಯೂ ಆ ವ್ಯತ್ಯಾಸವನ್ನು ಅರ್ಥ ಮಾಡಿಕೊಳ್ಳುವುದು ಸುಲಭವಲ್ಲ, ಆದರೆ ಅದನ್ನ ಜೀವನದಲ್ಲಿ ಅಳವಡಿಸಿಕೊಳ್ಳುವುದು ಇನ್ನೂ ಕಷ್ಟಕರವಾಗಿತ್ತು. 4 ಟೆಕ್ ಕನ್ನಡ, ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್.